ತಂದೆ ತಾಯಿ ಸಾವರತ್ತ ಎಲ್ಲ ಗುರುಗಳಿಗೆ ಅಣ್ಣ ತಮ್ಮರಿಗೆ ಅಕ್ಕ ತಂಗಿಯರಿಗೆ ಹಾಗೇನೇ ಎಲ್ಲ ಸೆಲೆಬ್ರಿಟಿಗಳಿಗೆ ಕನ್ನಡ ಪ್ರೇಮಿಗೆ ಕನ್ನಡ ಚಿತ್ರ ರಸಿಕರಿಗೆ ಎಲ್ಲರಿಗೂ ನಮಸ್ಕಾರ ಜಾಸ್ತಿ ಟೈಮ್ ತಗೊಳ್ಳಲ್ಲ ಯಾಕಂದ್ರೆ ಆಗ್ಲೇ ಆಕ್ಚುಲಿ ಪೊಲೀಸ್ ಅವರು ಪಾಪ ಟೈಮ್ ಆಯ್ತು ಅಂತಾರೆ ಇನ್ನ 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ ಸರ್ ಬೇಜಾರು ಮಾಡ್ಕೋಬೇಡ್ರಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಯಾರಿಗೂ ಬುದ್ಧಿ ಹೇಳಲ್ಲಪ್ಪ ಪಟಾಕಿ ಹೊಡಿಬೇಡಿ ಇದು ಮಾಡಬೇಡಿ ಅಂತ ಎಲ್ಲ ಏನು ಬೇಕಾದ್ರೂ ಮಾಡಿ ಜೋಪಾನ ಅಷ್ಟೇನೆ ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇನೆ ಏನಿಲ್ಲ ಬೇಕು ಬನಾರಸ್ ಬರ್ತಾ ಇದೆ ಏನಕ್ಕೆ ಇವತ್ತು ಈ ಸಿನಿಮಾ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂದ್ರೆ ಯಾಕಂದ್ರೆ ಆ ಸಿನಿಮಾ ನಾನು ನೋಡಿದ್ದೀನಿ ಸುಮ್ಮನೆ ನೋಡದೆ ಬಂದಿಲ್ಲ ಆ ಸಿನಿಮಾ ಹಂಗಿದೆ ಹಿಂಗಿದೆ ಅಂತಲ್ಲ ಅದಕ್ಕೊಂದು ಚಿಕ್ಕ ಕತೆ ಇದೆ ಹೇಳ್ಬಿಡ್ತೀನಿ ಜಾಯಿದ್ ಒಂಥರ ಬೆನ್ನಗದ್ ಬೇತಾಳ ಇದ್ದಂಗೆ ಅವನು ಯಾವುದೋ ಗ್ಯಾಂದಲ್ಲಿ ಯಾವತ್ತೋ ಹೇಳ್ಬಿಟ್ಟಿರ್ತೀವಿ ಆಯ್ತಪ್ಪ ಸಿನಿಮಾ ನೋಡಕ್ ಬರ್ತೀವಿ ಅಂತ ಹೇಳಿ ಅವತ್ ನೋಡಿದ್ರೆ ಆಕ್ಚುಲಿ ಕ್ರಾಂತಿ ಸಿನಿಮಾದು ನೈಟ್ ಇಂದ ಬೆಳಗ್ಗೆ 6 ಗಂಟೆವರೆಗೂ ಶೂಟಿಂಗ್ ಮಾಡಿದೆ ಫೈಟ್ ನಾನೇನ್ ಅನ್ಕೊಂಡೆ ಫೈಟ್ ಮಾಡಿದೀನಲ್ಲ ಸರಿ ಆಕ್ಚುಲಿ ವರ್ಕೌಟ್ ಮಾಡಿ ಮನಗ್ ಬಿಡೋಣ ಅಂತ ಅನ್ಬಿಟ್ಟು ವರ್ಕೌಟ್ ಮುಗಿಸ್ಕೊಂಡು ಕೆಳಗಡೆ ಬಂದೆ ಕೆಳಗಡೆ ಆಕ್ಚುಲಿ ಸೋಫಾ ಮೇಲೆ ಕೂತಿದ್ದ ನಾನು ನೀನ್ ಯಾಕೆ ಕೂತಿದ್ದೀಯ ಅಂದೆ ಅದೇ ಅಣ್ಣ ಸಿನಿಮಾ ನೋಡ್ತೀನಿ ಯೋ ರಾತ್ರಿಯಿಂದೆಲ್ಲ ಫೈಟ್ ಮಾಡ್ಕೊಂಡು ಬಂದಿದ್ದೆ ಈಗ ತಾನೆ ವರ್ಕೌಟ್ ಮುಗಿಸ್ಕೊಂಡು ಬಂದಿದ್ದೀನಿ ಒಬ್ಬನಿಗೆ ಯಾರು ಗೊತ್ತಿಲ್ಲ ನನಗಂತೂ ಹೆಂಗಿರುತ್ತೆ ಪರಿಸ್ಥಿತಿ ಅಂದ್ರೆ ತಿಂಡಿ ತಿಂದ ತಕ್ಷಣ ಸುಮ್ಮನೆ ಮನ್ಕೊಳ್ಳೋಣಪ್ಪ ಸಾಯಂಕಾಲ ಯಾಕೆ ಮತ್ತೆ ನಂಗೆ ರಾತ್ರಿ ಶೂಟಿಂಗ್ ಇತ್ತು ಇಲ್ಲ ಅಣ್ಣ ಅಲ್ಲೆಲ್ಲ ಥಿಯೇಟರ್ ಹೇಳ್ಬಿಟ್ಟಿದ್ದೀನಿ ಹಂಗೆ ಹಂಗೆ ಅಂದ ಸರಿ ಆಯ್ತು ಏನು ಅಡುಗೆ ಮಾಡಿಸಿದೆ ಅಂದ ಒಂದಿಷ್ಟುದ ಲಿಸ್ಟ್ ಹೇಳ್ದ ಏ ತಿಂಡಿ ಕ್ಯಾನ್ಸಲ್ ಮಾಡಿ ಅಲ್ಲಿ ಹೋಗಿ ತಿನ್ಬಿಟ್ಟು ಆಕ್ಚುಲಿ ಅಲ್ಲೇ ಮನಗ್ತೀನಿ ನಾನು ಅಂತಂದ್ಬಿಟ್ಟು ಹೊರಟೆ ನಾನು